ನೀರಣ್ಣ ಕೈಯ ಜೋಡಿಸಿ, ಬನ್ನೀರಣ್ಣ ಕೈಯ ಜೋಡಿಸಿ, ಬನ್ನೀರಣ್ಣ ಕೈಯ ಜೋಡಿಸಿ, ಬನ್ನೀರಣ್ಣ ಕೈಯ ಜೋಡಿಸಿ. ಕತ್ತಲೆಯನ್ನು ಕಳೆಯಲಿಕ್ಕೆ, ಕತ್ತಲೆಯನ್ನು ಕಳೆಯಲಿಕ್ಕೆ, ಕತ್ತಲೆಯನ್ನು ಕಳೆಯಲಿಕ್ಕೆ, ಕತ್ತಲೆಯನ್ನು ತೊಳೆಯಲಿಕ್ಕೆ, ಸ್ವಚ್ಛತೆಯನ್ನು ಮಾಡಲಿಕ್ಕೆ, ಸ್ವಚ್ಛತೆಯನ್ನು ಮಾಡಲಿಕ್ಕೆ, ಸ್ವಚ್ಛತೆಯನ್ನು ಮಾಡಲಿಕ್ಕೆ, ಸ್ವಚ್ಛತೆಯನ್ನು ಮಾಡಲಿಕ್ಕೆ, ರೋಗ ರುಜಿನ ಹೋಗಿಸಲಿಕ್ಕೆ, ರೋಗ ರುಜಿನ ಹೋಗಿಸಲಿಕ್ಕೆ, ಬನ್ನೀರಣ್ಣ ಕೈಯ ಜೋಡಿಸಿ, ಬನ್ನೀರಣ್ಣ ಕೈಯ ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ನಾವು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ, ಈ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ನಾವು ನಿಮ್ಮ ಮುಂದೆ ಕಸ ನಿರ್ವಹಣೆ ಎಂಬ ವಿಷಯದ ಬಗ್ಗೆ ಒಂದು ಕಿರು ಬೀದಿ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಬನ್ನೀರಣ್ಣ ಕೈಯ ಜೋಡಿಸಿ, ಬನ್ನೀರಣ್ಣ ಕೈಯ ಜೋಡಿಸಿ. ಹಾಯ್ ಅಶ್ವಿನಿ, ಈಗ ರಜೆ ಅಲ್ಲ, ಏನ್ ಮಾಡ್ಬೇಕಂತಿದ್ದೀಯಾ? ನಾನು ರಜೆ ಇಲ್ವಾ ಇವಾಗ, ತಾತನೂರಿಗೆ ಮಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ದೀನಿ. ಮಂಗಳೂರಾ? ಅಲ್ಲಿ ಚಂದ ಚಂದ ಮೀನೆಲ್ಲ ಸಿಗ್ತದಂತಲ್ಲ. ಸಮುದ್ರ ಉಂಟು, ದೊಡ್ಡ ದೊಡ್ಡ ಮೀನ್ ಸಿಗುತ್ತೆ. ಬರ್ರಾಗ ನಂಗೆ ತಕೊಂಡ್ ಬಾ ಆಯ್ತಾ? ಬಾಯ್ ಬಾಯ್. ಅಯ್ಯಯ್ಯೋ, ಏನಿದು ಉಳ್ಳಲ್ಲ, ಎಷ್ಟು ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಕಸ. ತಾತ, ನಿಮ್ಮ ಉಳ್ಳಲ್ಲ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಕಸ. ನಾನು ಇಲ್ಲಿ ನೋಡಿಲ್ಲ, ನಾನು ದುಬೈಗೆ ವಾಪಸ್ ಹೋಗ್ತೀನಿ, ನಂಗೆ ದುಡ್ಡು ಕೊಡಿ ಹೋಗ್ಲಿಕ್ಕೆ. ಸಮಾಧಾನ ಪಟ್ಟಿ, ಈಗ ತಾನೇ ಬಂದಿದ್ಯಾ, ಆಗ್ಲೇನಾ? ನೋಡು, ನಮ್ಮ ಉಳ್ಳಾಳ ನಗರ ಮೊದಲು ಹೀಗಿರ್ಲಿಲ್ಲ. ಇದೊಂದು ಚಂದದ ಊರು, ನೋಡುವುದಕ್ಕೆಷ್ಟು ಸೊಗಸು. ಗಿಡ ಮರ ಬಳ್ಳಿ ಪರಿಣಿತ ಶಿಲ್ಪಿಯ ಕೈಯಲ್ಲಿ ಹರಾಳಿದ ಕಲಾಕೃತಿಯಂತೆ. ಶುದ್ಧವಾದ ಆಕಾಶದಲ್ಲಿ ಹಾರುವ ಹಕ್ಕಿಗಳು. ಶುದ್ಧವಾದ ನೀರಿನಲ್ಲಿ ಚಲಿಸುವ ಮೀನುಗಳು. ಮಣ್ಣಿನಲ್ಲಿ ಅರಳಿದ ಹೂವುಗಳು. ಹೊಟ್ಟಿನಲ್ಲಿ ಎಲ್ಲವೂ ಸ್ವಚ್ಛವಾಗಿತ್ತು, ಶುದ್ಧವಾಗಿತ್ತು ಮತ್ತು ಸುಂದರವಾಗಿತ್ತು. ಗೊತ್ತಾಯ್ತೇನಮ್ಮ? ಅದನ್ನ ನೀನೇ ನೋಡಿ ತಿಳ್ಕೊಳೋ ಅಂತೆ ಬಾ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಎನ್ನೆ ಅರಿಯಲಿ ಅಕ್ಕ, ಎನ್ನೆ ಅರಿಯಲಿ ಅಣ್ಣ. ಅಕ್ಕನ ಕುಲೆ ಅಣ್ಣನ ಕುಲೆ ಕೇನ್ಲೆ ಕೇನ್ಲೆ ಎಂಕ್ಲೆ ಪೂರ ಗೊತ್ತು. ಒಂದು ಉಳ್ಳಾಳ ಅಂದ ಎಂಕ್ಲ ಪರಿಚಯ ನಿಕ್ಲೆ ಕಿಚ್ಚಿ ಉಂಡೆ. ನೀ ಏಕುಂಡೆ ಪರಿಚಯ ಎಂಕ್ಲ ಎಂಕ್ಲ ಉಂಡೆ ಪರಿಚಯ ಉಂಡೆ ರಾಜಸ್ಥಾನ ಏಕುಂಡೆ ಏರೆಕ್ಲ ಎಂಕ್ಲ ಪರಿಚಯ ಇದ್ದಿ. ಎಂಕ್ಲು ಪೂರ ಮಾತೆಲ್ಲ ರೋಗಗಳು ಸ್ವಾಮಿ, ಎಂಕ್ಲು ರೋಗಗಳು. ಮೊದಲಾದರೆ ನಾವು ಮನೆ ಮಠ ಮಸೀದಿ ಚರ್ಚುಗಳಲ್ಲೆಲ್ಲ ಇದ್ದೆವು. ಆದರೆ ಉಳ್ಳಾಳದ ನಗರ ಜನರು ನಗರವನ್ನು ಸ್ವಚ್ಛವಾಗಿಟ್ಟಿದ್ದಾರೆ. ಅರೆ ಭಾಯೋ ಬಹನೋ, ಹಮ್ಮೆ ತು ಯಾರೇನೆ ಕೆಲಗು ಜಗಾಯಿನಿಯೇ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದವೆತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಅಯ್ಯಯ್ಯೋ, ನಾವೆಲ್ಲ ಸಾಯಿಸ್ತದೆ ಎಲ್ಲಿ ದೇವಿ? ಏನ್ ಮಾಡುದು, ಏನ್ ಮಾಡುದು, ಏನ್ ಮಾಡುದು ಅಕ್ಕ, ಏನ್ ಮಾಡುದು? ಹಾ, ಬರೀಲಿ ಬರೀಲಿ ಬರೀಲಿ, ನೀವು ಬರೀ ಬರೀ ಹುಡುಗ, ಬರೀಲಿ ಬರೀ 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 ಬರೋದೇ ಇಲ್ಲ. ನೋಡಿದ್ರ ಉಳ್ಳಾಳ ಜನ ಈ ರೀತಿನೇ ಬರೋದೇ ಇಲ್ಲ, ಸ್ವಚ್ಛತೆ ಅಂದ್ಕೊಂಡ್ರೆ ಬರೋದೇ ಇಲ್ಲ. ನೋಡ್ರಿ, ಹೇಳ್ರಿ, ನಮಗೊಂದು ನನಗೊಂದು ಐಡಿಯಾ ಇದೆ. ಹೇಳಲ್ಲ, ಹೇಳ್ಬೇಕಾ? ನಾವೆಲ್ಲರೂ ಸೇರಿ ಉಳ್ಳಾಳ ನಗರಕ್ಕೆ ಹೋಗಿ, ಎಲ್ಲೋಗ್ಬೇಕಮ್ಮ, ಎಲ್ಲೋಗ್ಬೇಕು ಹೇಳೋದೇ ಇಲ್ಲ ನೋಡ್ರಿ. ನಿಮ್ಮ ಮನೆಗೆ ಬರ್ತೀವಿ, ಉಳ್ಳಾಳ ನಗರಕ್ಕೆ ಹೋಗಿ
ಒಂದು ದೊಡ್ಡ ಹೊಂಡದ ರೂಪ ತಾಳಿ ಕುಳಿತುಕೊಳ್ಳೋಣ. ಆವಾಗ ಆ ಜನ ನಮ್ ಕೈ ಬಿಡುವುದಿಲ್ಲ. ಬರ್ರಿ ಹೋಗೋಣ, ಒಳ್ಳೆ ಇದೆಯಾ? ಬರ್ರಿ 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 ಕುಳಿತುಕೊಳ್ಳೋಣ. ಹೋಗುವ ಹೋಗುವ ಉಳ್ಳಾಳಕ್ಕೆ ಹೋಗುವ, ಹೋಗುವ 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 ಹೊಂಡ ಮಾಡಿ ಕೂಡುವ, ಹೋಗುವ ಹೋಗುವ ಹೊಂಡ ಮಾಡಿ ಕೂಡುವ. ಅತ್ತೆ ಸೀತಾಕ ತಾತೆ ಕಜ್ಜಿ ಪಿನಿರೇಗೆ ಎಂಕ ಮೀನ್ ಏರಿಕ್ತಾದೆ ಎಂಕ ತೌತೆ ಅಂಡ ಏತ ಬಲ್ಲಿ ಮೀನುಗಾತ ರುಚಿ ಇದ್ಜಾತೆ ರುಚಿ ಇದ್ಜಂದ್ ಅಂಡ ಒಂಜಿ ರಡ್ಡ ಮೀನ ಮುಟ್ಟೆ ಇತ್ತಿನ ಜೋಕ್ಲೆ ರಡ್ಡ ಕೈ ನುಪ್ಪಾಡ ಸೇರು ಅಂಡ ದಾದ ಮಲ್ಪುನಿ ಎನ್ನ ಕಂಡನಿ ಬಜ್ಜಿ ಕಂದುಸಾವೆ ಆ ರಾತ್ ಕಾಸ್ ಕೊರ್ಪು ಜೇರು ಇತ ಮೀನ್ದ ರೇಟ್ಲ ಒಂಜೆ ತರಕಾರಿ ರೇಟ್ಲ ಒಂಜೆ ಪಂಡ್ಲ ಕುಂದದೆ ಕೈಟ್ ಅವು ತೌತೆ ಚೋಲಿ ಓನ್ ಪಾಡು ನಿಮ್ ಗೊತ್ತಾಂದಿದ್ದಿ ದಾದೆ ಸೀತಕ ನೇ ಮುಲ್ ಗುಂಡಿ ಉಂಡದೆ ನೇ ಪಾಡ್ದು ಬಿಡಿ ಅವಳ ಅಂದದೆ ಬನೆ. ಊಟ ಆಯ್ತಾ ಶ್ರೀಕಾಂತ್? ಆಯ್ತು ಅಕ್ಕ. ನಿಮ್ದು ಆಯ್ತು ಅಕ್ಕ? ಇದು ನೋಡಿ ಪ್ಲಾಸ್ಟಿಕ್ ಕವರ್ ಮತ್ತೆ ಕಸ ಇದನ್ನೆಲ್ಲ ಹಾಕ್ಬೇಕಂತಾನೆ ಗೊತ್ತಾಗ್ಲ. ಎರಡು ತೋಳ ಆಳಕ್ಕೆ ಬಿತ್ತು. ನನಗೆ ಕೆಲಸ ಇಲ್ಲ ಸರ್. ನೋಡಿದ್ರೆ ಗುಜರಿ ಆಯ್ಕಮ್ಮ ಅಂತ ಹೇಳ ಟ್ರೈ ಮಾಡ್ತೇನೆ, ಹೋಗಿ ಹುಡುಕ್ತೇನೆ. ಮುಂದೋಗ್ರಿ ಸರ್, ಮುಂದೋಗ್ರಿ. ಎಷ್ಟು ಸ್ಮೆಲ್ ಹೊಡಿತದೆ ಈ ಜನಕ್ಕೆ. ಒಂದ್ ಸ್ವಲ್ಪ ಬೇರೆ ಬೇರೆ ಮಾಡಿ ಹಾಕಿದ್ರೆ ನಮಗೂ ಅನುಕೂಲ ಆಗ್ತಾ ಇದೆ. ಬಾಟ್ಲಿ ಬೇರೆ, ಪ್ಲಾಸ್ಟಿಕ್ ಬೇರೆ, ಪೇಪರ್ ಒಂದ್ ಸೈಡ್ ಹಾಕ್ಬಿಟ್ರೆ ನಾವು ಗುಜರಿ ತಗೊಂಡೋಗಿ ಆರಾಮ್ ಸಿಗ್ಬೋದು. ಎಲ್ಲ ಒಂದೇ ಕಡೆ ಹಾಕಿದ್ರೆ ಎಷ್ಟು ಸ್ಮೆಲ್ ಮಾಡ್ತದೆ. ಹಾಕ್ತಾ ಇಲ್ಲ, ಹಾಕ್ತಿಲ್ಲ, ನಾನು ಮುಟ್ಟದೇ ಇಲ್ಲ. ಇಲ್ಲ ನೋಡಿದ್ಯಾನಮ್ಮ ಪುಟ್ಟಿ, ಜನರು ಹಸಿ ಕಸ ಒಣ ಕಸ ಅಂತ ವಿಭಾಗಿಸದೆ ಕಸ ಎಸೆದರ ಪರಿಣಾಮ ಭೀಕರವಾಗಿತ್ತು. ಇದರಿಂದ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ನೋಡು ಹೊಂಡದ ಹರು ಹೇಗೆ ಬದಲಾಯಿತು. ಸಾವಿರ ಸಾವಿರ ತೋಳ ಹೊಲಕ್ಕೆ ಬಿತ್ತು, ಹೊಲಕ್ಕೆ ಬಿತ್ತು. ಲಕ್ಷ ಲಕ್ಷ ತೋಳ ಹೊಲಕ್ಕೆ ಬಿತ್ತು, ಹೊಲಕ್ಕೆ ಬಿತ್ತು. ಕೋಟಿ ಕೋಟಿ ತೋಳ ಹೊಲಕ್ಕೆ ಬಿತ್ತು, ಹೊಲಕ್ಕೆ ಬಿತ್ತು. ಹತ್ತು ಕೋಟಿ ತೋಳ ಹೊಲಕ್ಕೆ ಬಿತ್ತು, ಹೊಲಕ್ಕೆ ಬಿತ್ತು. ಈಗೀಗ ಹೊರಗಡೆ ಸುತ್ತಾಡಕ ಆಗಿತ್ತು. ಈಗ ರೋಗದ ಕುಪ ಆಗಿದೆ. ನಮ್ಮ ನಗರಿಗೆ ಯಾರು ಶಾಪ ಬಿದ್ದಿದೆ? ಯಾರು ಶಾಪ ಬಿದ್ದಿದೆ? ಯಾರ ಶಾಪನೂ ಅಲ್ಲ, ಪಾಪನೂ ಅಲ್ಲ, ನಾವು ಮಾಡಿರುವಂತಹ ಕರ್ಮ. ಒಬ್ಬರು ತಪ್ಪು ಮಾಡಿದ್ರೆ ಅದನ್ನ ತಿದ್ದೋದನ್ನ ಬಿಟ್ಟು ಜನರು ಅವರನ್ನೇ ಅನುಸರಿಸ್ತಾ ಹೋದ್ರು. ಅದರಿಂದ ಕಾಯಿಲೆಗಳು ರೋಗಗಳು ಉತ್ಪತ್ತಿ ಆದವು. ತಿಳಿದೆ ನಮ್ಮ ಪುಟ್ಟಿ. ಈಗ ಹೇಳು, ಊರಿಗೆ ಹೋಗ್ಬೇಕ ನೀನು? ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಾಳು ಮಾಡುವಂತಹ ವಸ್ತುಗಳು ಮತ್ತು ಪದಾರ್ಥಗಳನ್ನ ಕಸ ಅಂತೀವಿ. ಅವುಗಳೆಂದ್ರೆ ಪಟ್ಟಿ ಕಸಗಳೆರಡು ಇಲ್ಲೇ ಇದೆ, ಅವುಗಳನ್ನ ಕೇಳಿ ತಿಳ್ಕೋ. ಹಾಗಾದರೆ
ಹಾಕಿ ಹಸಿ ಕಸ ಬೇರೆ ಮಾಡುವುದರಿಂದ ಏನು ಉಪಯೋಗ ನೋಡಿ ಜನಗಳೇ, ಹಸಿ ಕಸದಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಈಗ ನಮ್ಮ ಸಿಲಿಂಡರ್ನ ಬೆಲೆ 750 ರೂಪಾಯಿ ಆಗಿದೆ. ನಮ್ಮ ಕಿಚನ್ ನಲ್ಲಿ ಇರುವಂತಹ ಹಸಿ ಕಸವನ್ನ ನಾವು ಬಯೋಗ್ಯಾಸ್ ಆಗಿ ಮಾಡಿದಾಗ ನಾವು ಅದನ್ನ ನಮ್ಗೆ ಅಡಿಗೆಗೆ ಅನಿಲವಾಗಿ ಬಳಸಬಹುದು. ಹಾಗೆ ಇನ್ನೊಂದೇನಂತಂದ್ರೆ ಗೊಬ್ಬರ ಮಾಡಬಹುದು ಹಸಿ ಕಸದಿಂದ. ಅದನ್ನ ನಾವು ತೆಂಗಿನ ಮರ ಅಥವಾ ಹೂ ಗಿಡಗಳು ಇವಕ್ಕೆಲ್ಲ ಹಾಕಿ ನಾವು ಅದನ್ನ ಬೆಳೆಸಬಹುದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈ ಗೊಬ್ಬರ ನಾವೇನ್ ಮನೇಲಿ ತಯಾರಿಸ್ತೀವಿ ಗೊಬ್ಬರ, ಇದಕ್ಕೆ ತುಂಬಾ ರೇಟ್ ಇರೋದ್ರಿಂದ ಒಳ್ಳೆ ಲಾಭನೂ ಬರುತ್ತೆ. ಹಾಗಾದರೆ ಒಣ ಕಸದಲ್ಲಿ ಬೇರೆ ಮಾಡುವುದರಿಂದ ಏನು ಉಪಯೋಗ ಆಗುತ್ತದೆ ಹೇಳಿ? ನೀವು ಪ್ಲಾಸ್ಟಿಕ್ ಅನ್ನು ಅಲ್ಲಿ ಇಲ್ಲಿ ಬಿಸಾಕ್ತೀರಿ, ಅದು ನೀರಿನಲ್ಲಿ ಬಿದ್ರೆ ನೀರು ಮಲಿನವಾಗ್ತದೆ. ಪ್ಲಾಸ್ಟಿಕ್ ಹಾಗೂ ಮತ್ತಿತರ ಒಣ ಕಸಗಳು ನಮ್ಮ ಭೂಮಿಯಲ್ಲಿ ಸುಮಾರು 700 ವರ್ಷಕ್ಕಿಂತ ಹೆಚ್ಚು ಸಮಯ ತಗೊಳ್ತದೆ ತರಗಲಿಕ್ಕೆ. ಹಾಗೆ ಶ್ರೆಡ್ಡಿಂಗ್ ಮಷೀನ್ ಅಂತ ಒಂದು ಬರ್ತದೆ, ಅದಕ್ಕೆ ಈ ಪ್ಲಾಸ್ಟಿಕ್ ಅನ್ನ ಆ ಮಷೀನ್ ಒಳಗೆ ಹಾಕಿದ್ರೆ ಈ ಮಷೀನ್ ಅದನ್ನ ಹುಡಿಯಾಗಿ ನಮ್ಗೆ ಕೊಡ್ತದೆ. ಅದನ್ನ ನಾವು ಟಾರ್ ಹಾಕುವವರಿಗೆ ಕೊಡಬಹುದು, ಅದರಿಂದ ನಮ್ಗೆ ಹಣ ಬರ್ತದೆ. ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸೋಣ, ಕಾಟನ್ ಬ್ಯಾಗ್ ಅನ್ನು ಬಳಸೋಣ. ಹಾಗಾದರೆ ಈ ಹಸಿ ಕಸ ಮತ್ತು ಒಣ ಕಸ ಬೇರೆ ಮಾಡುವುದರಿಂದ ನಮ್ಮ ನಗರವು ಸ್ವಚ್ಛ ಆಗುತ್ತದೆಯೇ? ನೋಡಮ್ಮ ಪುಟ್ಟಿ, ಗಾಂಧೀಜಿ ಹೇಳಿರೋದು ಇದನ್ನೇ, ಶೂನ್ಯ ತ್ಯಾಜ್ಯ ನಿರ್ವಹಣೆ ಅಂತ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಬಳಸಿ ನಮ್ಮ ಪಶು ಪಕ್ಷಿಗಳಿಗೆ, ನೆರೆಹೊರೆಯದವರಿಗೆ ಯಾವುದೇ ರೀತಿ ಹಾನಿ ಉಂಟು ಮಾಡದಂತೆ ನೋಡಿಕೊಳ್ಳುವುದು ಮತ್ತು ಬದುಕುವುದು. ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ್, ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ್. ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನೀವು ಮಾಯಾ, ಡನ 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 ಘಂಟೆ ಬಾರಿಸಿ ಪಿ 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 ಊದುತ್ತಾ, ಬಿಳಿ ಹಸಿರಿನ ಗಾಡಿ ಬಂತು ಕಸವನ್ನು ಇಲ್ಲಿ ಕೊಡಿರಿ ಅಂತ, ಕಸವನ್ನು ನೀವು ಕೊಡಲು ಮರೆತರೆ, ಕಸವನ್ನು ನೀವು ಕೊಡಲು ಮರೆತರೆ ಮಲಗುವುದಕ್ಕೆ ಬಿಡುವುದೇ ಇಲ್ಲ. ಎಲ್ಲ ಮಾಯಾ ಎಲ್ಲ ಕಸ ತರುವುದು ರೋಗವನ್ನು, ಸ್ವಚ್ಛತೆ ತರುವುದು ಭಾಗ್ಯವನ್ನು. ಹಸಿ ಕಸ ಒಣ ಕಸ ಬೇರೆಯಾಗಲಿ, ಸ್ವಚ್ಛತೆಯತ್ತ ದೇಶ ನಡೆಯಲಿ,